ಪುಷ್ಪಾ, ಕ್ಲಾಸಿಗೆ ಟೈಮ್ ಆಯ್ತು, ರಿಷಿ ಸರ್ ಇನ್ನೂ ಬಂದಿಲ್ಲ ಯಾಕೆ? ನೀನೇ ಹೋಗಿ ಕ್ಲಾಸ್ ತಗೋ ಮತ್ತೆ. ಏನು ಆಡ್ಕೋತಾ ಇದ್ಯಾ? ಹೇಗೋ ಫ್ಯೂಚರ್ ಅಲ್ಲಿ ಲೆಕ್ಚರರ್ ಆಗ್ಬೇಕು ಅಂತ ನಿಂಗೆ ಆಸೆ ಇದೆಯಲ್ಲ. ಏನಾಯ್ತೆ? ನಾನು ಹೇಳಿದ್ದೆ ನಿಜ ಆಯ್ತು. ಯಾವುದು ಯಾವ್ದು ನಿಜ ಆಯ್ತು? ಕ್ಲಾಸ್ ಮಾಡು ಅಂತ ಹೇಳ್ದೆ ನಾನು. ನೀನ್ ಕ್ಲಾಸ್ ಮಾಡ್ಬೇಕು ಅಂತ ರಿಷಿ ಸರ್ ನನಗ್ ಮೆಸೇಜ್ ಮಾಡಿದ್ದಾರೆ. ನಿಜನಾ? ಹ್ಮ್ ಹೌದು. ಇವತ್ ನನಗೆ ಕ್ಲಾಸ್ ತಗೊಳಕಾಗಲ್ಲ. ಆ ಯೂತ್ ಐಕಾನ್ ಹತ್ರ ರಿವಿಷನ್ ಕ್ಲಾಸ್ ತಗೊಳೋದಕ್ಕೆ ಹೇಳು. ನನಗೀಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ರಿಷಿ ಸರ್ ನನಗೆ ಯಾಕೆ ಮೆಸೇಜ್ ಮಾಡಿದ್ರು? ಹಾ, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅದಿರ್ಲಿ, ರಿಷಿ ಸರ್ ಹತ್ರ ನಿನ್ನ ನಂಬರ್ ಯಾಕಿದೆ? ಶಾರ್ಟ್ ಫಿಲ್ಮ್ ಪ್ರಿವ್ಯೂ ದಿನ ಮಿನಿಸ್ಟರ್ ಸರ್ನ ಇನ್ವೈಟ್ ಮಾಡೋ ಟೀಮ್ನ ನಾನೇ ನೋಡ್ಕೊಂಡಿದ್ದು. ರಿಷಿ ಸರ್ ಎಲ್ಲಾರ ನಂಬರ್ನ ಇಸ್ಕೊಂಡು ಅವ್ರ ನಂಬರ್ ಕೊಟ್ಟಿದ್ರು. ಅವಾಗ ರಿಷಿ ಸರ್ ನನ್ನ ನಂಬರ್ ಇಸ್ಕೊಂಡ್ರು. ಇವಾಗೇನು ಕ್ಲಾಸ್ ತಗೊಳ್ತೀಯಾ ಇಲ್ವಾ? ರಿಷಿ ಸರ್ ಹೇಳಿದ್ಮೇಲೆ ಕ್ಲಾಸ್ ತಗೊಳ್ದೇ ಇರೋಕ್ಕಾಗತ್ತಾ? ಆದ್ರೆ ಡೈರೆಕ್ಟ್ ಆಗಿ ನನಗೆ ಹೇಳ್ಬೋದಿತ್ತಲ್ವಾ, ನಿನಗೆ ಯಾಕೆ ಮೆಸೇಜ್ ಮಾಡಿದ್ರು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ರಿಷಿ ಸರ್ಗೆ ನೀನು ಅಸಿಸ್ಟೆಂಟ್ ಅಲ್ವಾ, ನಿನಗೆ ಮೆಸೇಜ್ ಮಾಡೋದ್ ಬಿಟ್ಟು ನನಗೆ ಯಾಕೆ ಮೆಸೇಜ್ ಮಾಡಿದ್ರು? ಹ್ಮ್, ಸರ್ ಸಿಕ್ಕಿದಾಗ ಮರ್ತ್ ಹೋಗ್ದಿರಾ ಕೇಳು. ಇತ್ತೀಚೆಗೆ ರಿಷಿ ಸರ್ ಯಾಕೋ ಅವ್ರು ಮಾಡ್ಬೇಕಾಗಿರೋದನ್ನೆಲ್ಲ ಪಕ್ಕದವ್ರಿಗೆ ಹೇಳ್ತಾ ಇದ್ದಾರೆ. ಹಲೋ ಫ್ರೆಂಡ್ಸ್, ಇವತ್ತು ರಿಷಿ ಸರ್ ಬರ್ತಾ ಇಲ್ಲ. ರಿವಿಷನ್ ಕ್ಲಾಸ್ ನನ್ನ ಹತ್ರ ತಗೊಳ್ಳೋದಕ್ಕೆ ಹೇಳಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಬೇಕು. ಇವೆಲ್ಲ ಒಂದ್ ಕಡೆ, ಜಗತಿ ಮೇಡಮ್ಮೆ ಇನ್ನೊಂದ್ ಕಡೆ ಇದಾರಂತೆ ಸರ್. ಯಾಕೆ ಸರ್ ಇದೆಲ್ಲ? ನೆಸೆಸರಿನಾ? ಕಾಲೇಜಲ್ಲಿ ನಮ್ ಫ್ಯಾಮಿಲಿ ಬಗ್ಗೆ ಎಲ್ಲರೂ ಆಡ್ಕೊಳ್ತಾ ಇದಾರ, ಅವ್ರನ್ನ ತಡೆಯೋಕ್ಕಾಗಲ್ಲ, ಹಾಗೆ ಅಂತ ಅವ್ರ ಪ್ರಶ್ನೆಗಳಿಗೆ ಉತ್ತರನೂ ಕೊಡೋಕ್ಕಾಗಲ್ಲ. ಇದು ಹೀಗೆ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ನಿಲ್ಲುತ್ತಾ? DBST ಕಾಲೇಜ್ ಅಂದ್ರೆ ನನಗೆ ಪ್ರತ್ಯೇಕವಾದ ಅಭಿಮಾನ. ನಾನು ಕೂಡ DBST ಕಾಲೇಜಿನ ವಿದ್ಯಾರ್ಥಿನೇ. ನಾನು DBST ಕಾಲೇಜಿನ ವಿದ್ಯಾರ್ಥಿ ಅಂತ ಗರ್ವ ಪಡ್ತೀನಿ. ಇಷ್ಟು ಒಳ್ಳೆ ಹೆಸರಿರುವಂತ ಕಾಲೇಜು ಇಲ್ಲಿಗೆ ನಿಂತು ಹೋಗುತ್ತಾ? ಇದಕ್ಕೆ ಪರಿಹಾರ ಏನು? ಪ್ರತಿಯೊಬ್ಬರು ಚುಚ್ಚು ಹಾಗೆ ನನ್ನನ್ನು ನೋಡ್ತಾ ಇದ್ರೆ ಆ ನೋಟನ ಹೇಗೆ ತಡ್ಕೊಳ್ಳೋದು? ಕಾಲೇಜಲ್ಲಿ ಡೈರೆಕ್ಟರ್ ಆಗಿರೋ ಡ್ಯಾಡ್ ಬೆಲೆ ಕೂಡ ಕಡಿಮೆ ಆಗ್ತಿದೆಯಾ? ಜಗತಿ ಮೇಡಮ್ ವಿಷಯದಲ್ಲಿ ನನಗೇನು ಮಾಡೋಕ್ಕಾಗಲ್ವಾ? ಎಕ್ಸ್ಕ್ಯೂಸ್ ಮೀ ಸರ್. ನೀವು ನನಗೆ ಕಳಿಸಿದ ಫೈಲ್ಸಲ್ಲಿ ನಿಮಗೆ ಸಂಬಂಧಪಟ್ಟಿರೋ ಒಂದು ಪೇಪರ್ ಬಂದಿದೆ. ಇದನ್ನು ನೀವೇ ತಂದ್ಕೊಡ್ಬೇಕಾ ಮೇಡಮ್? ಅಟೆಂಡರ್ ಹತ್ರ ಕಳಿಸಿದ್ರೆ ಆಗ್ತಾ ಇತ್ತು ಅಲ್ವಾ? ಕೆಲವು ಅಫಿಷಿಯಲ್ ಪೇಪರ್ಸ್ನ ಎಲ್ಲರೂ ನೋಡಿದ್ರೆ ಚೆನ್ನಾಗಿರಲ್ಲ ಅನ್ಕೊಂಡೆ ಸರ್. ನೀವು ಕಾಲೇಜ್ಗೆ ಬರಲ್ಲ ಅನ್ಕೊಂಡ್ರ ಸರ್? ಜವಾಬ್ದಾರಿ, ಸಂಬಂಧ ಇವೆರಡನ್ನೂ ಒಂದೊಂದ್ಸಲ ಬೇರೆ ಬೇರೆಯಾಗಿ ನೋಡ್ಬೇಕಾದ್ ಬರುತ್ತೆ ಸರ್. ಕಾಲೇಜಲ್ಲಿ ಕೆಲಸ ಮಾಡೋದು ನನ್ನ ಜವಾಬ್ದಾರಿ, ಇನ್ನು ಎರಡನೇದು ದೇವರಿಚ್ಛೆ. ಸರ್, ಟೀ ಏನಾದರೂ ಬೇಕಾ ಸರ್? ಅವಶ್ಯಕತೆ ಇಲ್ಲ. ಹೋಗ್ಲಿ, ಕಾಫಿ ಸರ್? ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ ತಾನೆ. ಅಥವಾ ಜ್ಯೂಸ್ ಏನಾದರೂ? ಇಲ್ಲಿ ನೋಡಿ, ನೀವು ಲೈಬ್ರರಿಯನ್. ಲೈಬ್ರರಿಗೆ ಸಂಬಂಧಪಟ್ಟಿರೋ ಪುಸ್ತಕಗಳ ವಿಷಯನ ನೀವು ನೋಡ್ಕೋಬೇಕು. ಆ ಜವಾಬ್ದಾರಿ ನಿಮ್ದು.
ಕಾಫಿ ಟೀ ತರೋದಕ್ಕೆ ಬೇರೆ ಜನ ಇದ್ದಾರೆ. ಯಾಕೆ ನಿಮಗೆ ಅವಶ್ಯಕತೆ ಇಲ್ಲದೆ ಇದ್ರೂ ತೊಂದರೆ ತಗೊಳ್ತಾ ಇದ್ದೀರಾ? ಅವ್ರವ್ರ ಕೆಲಸನ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅನಾವಶ್ಯಕವಾದ ಪ್ರಯತ್ನಗಳನ್ನ ಮಾಡಿದ್ರೆ ಪರಿಣಾಮ ಬೇರೆನೇ ಆಗಿರುತ್ತೆ. ಸಾರಿ ಸರ್. ನಿಮಗೆ ಕೊಟ್ಟಿರೋ ಕೆಲಸನ ಸಿನ್ಸಿಯರ್ ಆಗಿ ಮಾಡಿ. ಅವಶ್ಯಕತೆ ಇಲ್ಲದೆ ಇರೋ ವಿಷಯದಲ್ಲಿ ಮೂಗು ತೋರಿಸ್ಬೇಡಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಮೇಡಮ್, ಋಷಿ ಸರ್ ಯಾಕೆ ಅಷ್ಟೊಂದು ಕೋಪವಾಗಿದ್ರು? ನಾನೇನು ಕೇಳಿದೆ? ಆ ಮಾತುಗಳನ್ನೆಲ್ಲ ನಿಮಗೆ ಅಂದಿದ್ದಲ್ಲ ರೀ, ನನಗೆ ಅಂದಿದ್ದು. ನೆಮ್ಮದಿ ಸಿಗಲಿ ಅಂತ ಲೈಬ್ರರಿಗೆ ಹೋದ್ರೆ ಅಲ್ಲಿಗೂ ಬಂದರು. ಸಾರಿ ಸರ್. ಏನದು? ಫೋಟೋ ಸರ್. ಫೋಟೋ ಅಂತ ನನಗೆ ಗೊತ್ತಿಲ್ವಾ? ಯಾರು ತೆಗೆದ್ರು, ಯಾಕೆ ತೆಗೆದ್ರು? ಇದು ನಿಮ್ಮ ಕೆಲಸನಾ? ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ವರ್ಕಿಂಗ್ ಸ್ಟೈಲ್ಗೋಸ್ಕರ ತಗೊಂಡಿದ್ರಂತೆ. ಆಗಿದ್ರೆ ಅದನ್ನ ನೀವೇ ಮಾಡಿಬಿಟ್ಟು ಪ್ರಿಂಟ್ ಹಾಕಿ ಹಂಚ್ತಾ ಇದ್ದೀರಾ? ಸರ್, ಅದು ಮಿಷನ್ ಎಜುಕೇಶನ್ಗೋಸ್ಕರ ನಾವು ಮಾಡಿರೋ ಶಾರ್ಟ್ ಫಿಲಂ ಬಗ್ಗೆ ಆರ್ಟಿಕಲ್ಸ್ ಬರೀತಾ ಇದ್ದಾರೆ ಪೇಪರಲ್ಲಿ. ಆದ್ರೆ ಅವ್ರು ಕೇಳಿದ್ದಕ್ಕೆ ಫೋಟೋಸ್ ಕಲೆಕ್ಟ್ ಮಾಡಿಕೊಂಡೆ ಸರ್. ಇದನ್ನ ಹಿಡ್ಕೊಂಡು ಕಾಲೇಜ್ ತುಂಬಾ ಯಾಕೆ ಸುತ್ತಾಡ್ತಿದ್ಯಾ? ಮೀಟಿಂಗ್ ಅಲ್ಲಿ ಫೋಟೋಸ್ನ ತೋರಿಸಿ ಯಾವ್ದು ಚೆನ್ನಾಗಿದೆಯೋ ಎಲ್ಲರೂ ಸೇರಿ ಡಿಸೈಡ್ ಮಾಡಬಹುದು ಅಂತ. ಫೋಟೋಗಳಿಗೆ ಮನುಷ್ಯರಿಗಲ್ಲ, ಕಾನ್ಸೆಪ್ಟ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಸರ್. ಮನುಷ್ಯರೇ ಇಲ್ಲದೆ ಕಾನ್ಸೆಪ್ಟ್ ಹೇಗೆ ಬರುತ್ತೆ? ಕಷ್ಟಪಟ್ಟು ದುಡ್ದಾಗ ಬರೋ ದುಡ್ಡಕ್ಕಿಂತ ಅಭಿನಂದನೆಗಳೇ ಜಾಸ್ತಿ ಖುಷಿ ಕೊಡುತ್ತೆ ಅಲ್ವಾ ಸರ್? ನಿನಗೆ ಅವಕಾಶ ಕೊಟ್ಟರೆ ಸಾಕು, ಏನೋ ಒಂದು ಹೇಳ್ಬಿಡ್ತೀಯ. ಇದನ್ನ ನನ್ನ ಕ್ಯಾಬಿನಲ್ಲಿ ಇಡ್ತೀನಿ, ಸರಿಯಾಗಿ ಯೋಚನೆ ಮಾಡಿ ನಾನೇ ಸೆಲೆಕ್ಟ್ ಮಾಡ್ತೀನಿ. ಸರಿ ಸರ್. ಮತ್ತೆ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ಬೇಡ. ನಿಮ್ ಮನ್ಸಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಸರ್. ಮೇಡಮ್ನ ಫೋಟೋದಲ್ಲಿ ನೋಡಿದ್ರು ನಿಮಗೆ ಕೋಪನೆ ನನಗೆ ಗೊತ್ತು. ಮಿಷನ್ ಎಜುಕೇಷನ್ಗೆ ಸಂಬಂಧಪಟ್ಟಿರೋ ಶಾರ್ಟ್ ಫಿಲ್ಮ್ಗೆ ಎಲ್ಲರ ಕಡೆಯಿಂದನೂ ಅಭಿನಂದನೆ ಬರ್ತಾ ಇದೆ. ಆ ಶಾರ್ಟ್ ಫಿಲ್ಮ್ಗೋಸ್ಕರ ಕೆಲಸ ಮಾಡಿರೋರ್ಗೆ, ಹಾಗೆ ಅದಕ್ಕೋಸ್ಕರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಟೈಮ್ ಕೊಟ್ಟವ್ರಿಗೆ, MD ಅವ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪತ್ರಿಕೆಯವರು ನಮ್ಮ ಕಾಲೇಜನ್ನ ಚೆನ್ನಾಗಿ ಹೋಗಲಿದ್ದಾರೆ. ಈ ಕ್ರೆಡಿಟ್ಸ್ ಎಲ್ಲ ನಮ್ಮ ಕಾಲೇಜ್ MD ರಿಷಿ ಸರ್ಗೆ ಸಲ್ಲಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.